ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವ ಆಗಿದೆ. ಬಸಪ್ಪನಪಾಳ್ಯದಲ್ಲಿ ನಿಗೂಢ ಶಬ್ದಕ್ಕೆ ಜನ ಆತಂಕಗೊಂಡಿದ್ದಾರೆ. ರಾತ್ರಿ ಸುಮಾರು 8:30 ಸುಮಾರಿಗೆ ಭೂಮಿ ಕಂಪಿಸಿದ ಅನುಭವ ಅಲ್ಲಿನ ಜನಕ್ಕಾಗಿದೆ. ಮನೆಯಲ್ಲಿದ್ದ ಪಾತ್ರೆಗಳೆಲ್ಲವೂ ಕೂಡ ಅಲುಗಾಡಿದೆ. ಸೊ ಇದೀಗ ಮತ್ತೊಂದು ಸಲ ಚಾಮರಾಜನಗರ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವ ಆಗಿದೆ. ಮೊನ್ನೆ ರಾಮನಗರ ನೋಡಿದ್ವಿ, ಈಗ ಚಾಮರಾಜನಗರ ಮತ್ತು ಇವೆಲ್ಲವೂ ಮೊದಲನೇ ಬಾರಿಯಲ್ಲ ಆ ಕಡೆ ಭಾಗದ ಜನರಿಗೆ. ಇತ್ತೀಚೆಗಂತೂ ಬಹಳ ಪದೇ 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 ಈ ರೀತಿಯ ಅನುಭವಕ್ಕೆ ಒಳಗಾಗ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಇದೀಗ ಭೂಕಂಪನದ ಅನುಭವ ಆಗಿದ್ದು ಮನೆಯೊಳಗಿದ್ದ ವಸ್ತುಗಳೆಲ್ಲವೂ ಕೂಡ ಅಲುಗಾಡಿದೆ. ಜನ ಭಯ ಬಿದ್ದು ಗಾಬರಿ ಬಿದ್ದು ಮನೆಯಿಂದ ಹೊರಗೆ ಬಂದು ಎಲ್ಲ ಗುಂಪು ಸೇರ್ಕೊಂಡು ಏನಿದು ಶಬ್ದ ಹಿಂಗ್ ಬಂದ್ಬಿಡ್ತಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಪಾಪ ನಿದ್ರೆ ಮಾಡೋಕ್ಕೂ ನೆಮ್ಮದಿ ಇಲ್ಲ, ಊಟ ಮಾಡಲಿಕ್ಕೂ ನೆಮ್ಮದಿ ಇಲ್ಲ, ಬೆಳಗ್ಗೆ ಹೆಂಗೋ ಏನೋ ನಿದ್ರೆ ಮಾಡದ ಬೇಡುವ ಈ ಒಂದು ಚಿಂತೆಯಲ್ಲಿ ಅಲ್ಲಿನ ಜನ ಇದ್ದಾರೆ. ನಿಗೂಢ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಮಳೆ ಯಾಕೋ ಕೈ ಬಿಡುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮಹಾದೇವಪುರ ವ್ಯಾಪ್ತಿಯ ಹೂಡಿ ಸಮೀಪದ ಬಸವಣ್ಣನಗರ, ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಒಂಥರ ಮುಳುಗಡೆ ಆಗುತ್ತೆ. ಈ ಸಲವೂ ಕೂಡ ಅದೇ ಪರಿಸ್ಥಿತಿ. ರಾತ್ರಿ ಸುರಿದಂತಹ ಮಳೆಗೆ ಆ ಒಂದು ಮಹಾದೇವಪುರ ವಲಯದ ಬಸವಣ್ಣನಗರ ಮುಳುಗ ಹೋಗ್ಬಿಟ್ಟಿದೆ. ಮಹಾದೇವಪುರ ವ್ಯಾಪ್ತಿಯ ಹೂಡಿ ಸಮೀಪದ ಬಸವಣ್ಣನಗರ ಇದು. ಪ್ರತಿ ಸಲ ಮಳೆ ಬಂದಾಗಲೂ ಅದೇ ಹಣೆ ಬರ. ಕಳೆದ ಬಾರಿ ಬಂದಾಗಲೂ ಅಂದ್ರೆ ನಿನ್ನೆ ಬಂದಂತಹ ಮಳೆಗೂ ಕೂಡ ಈಗ ಜಲಾವೃತವಾಗಿದೆ. ಅದು ಅಲ್ಲದೆ ಹವಾಮಾನ ಇಲಾಖೆ ಹೇಳಿರೋ ಪ್ರಕಾರ ನವೆಂಬರ್ ತನಕ ಕೂಡ ಇದು ಈ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಅಂಗಡಿ, ಚಿಕ್ಕ ಚಿಕ್ಕ ಮನೆ, ದೊಡ್ಡ ಮನೆ ಯಾವುದನ್ನು ಕೂಡ ಬಿಟ್ಟಿಲ್ಲ. ಸಂಪೂರ್ಣವಾಗಿ ನೀರು ಆವರಿಸ್ಕೊಂಡಿದೆ. ಇದು ಬಸವಣ್ಣನಗರ, ಮಹಾದೇವಪುರ ವಲಯದಲ್ಲಿ ಬರುವಂತಹ ಬಸವಣ್ಣನಗರ. ಚಿಕ್ಕ ಪುಟ್ಟ ಮಳೆ ಆದರೂ ಕೂಡ ಇಲ್ಲಿ ಇದೇ ಹಣೆ ಬರ, ಇದೇ ಪರಿಸ್ಥಿತಿ. ಆಮೇಲೆ ನಿನ್ನೆ ಏನು ತೀರಾ ಜೋರು ಮಳೆ ಅಂತೇನು ಹೇಳಾಗಿಲ್ಲ, ಬಟ್ ಆದರೂ ನೋಡಿ ಪರಿಸ್ಥಿತಿ ಹೇಗಿದೆ ಅಂತ. ಆಮೇಲೆ ಪ್ರತಿ ಸಲ ಮಳೆ ಬಂದಾಗಲೂ ಇದೇ ಕಥೆ ಅಲ್ಲಿರುತ್ತೆ, ಏನು ವ್ಯತ್ಯಾಸ ಇಲ್ಲ. ಜೋರು ಮಳೆ ಬಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಸಾಧಾರಣ ಮಳೆ ಬಂದರೆ ಈ ರೀತಿಯ ಹಣೆ ಬರ. ಅಂಗಡಿಗಳು, ಮನೆಗಳು ಎಲ್ಲವೂ ಕೂಡ ನೀರಲ್ಲಿ ಒಂಥರ ಮುಳುಗಡೆ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡೋಕ್ಕೂ ಕೂಡ ಆತಂಕ, ಭಯ. ಇವತ್ತು ಬಸವಣ್ಣನಗರದಲ್ಲಿ ಮಳೆಯಲ್ಲಿ ನೋಡಿ ನೋಡಿ ಆಟೋ ಅವರು